ಇವತ್ತು ನಾವಿದ್ದೇವೆ ಜೋಧ್ಪುರ್ ನಗರದಲ್ಲಿ ಸ್ನೇಹಿತರೆ. ಹಿಂದಿನ ಮೂರು ಸಂಚಿಕೆಗಳಲ್ಲಿ ನೀವು ಜೈಸಲ್ಮೀರ್ ಮತ್ತು ಜೈಸಲ್ಮೀರ್ ಸುತ್ತಲಿರುವಂಥ ಜಾಗಗಳ ಬಗ್ಗೆ ತಿಳ್ಕೊಂಡ್ರಿ. ಕುಲ್ದಾರ ಅತ್ಯಂತ ರಹಸ್ಯ ಸ್ಥಳ, ಹಾಗೂ ಒಂಟೆ ಸಫಾರಿ ಜೀಪ್ ಸಫಾರಿ ಮಾಡಿದ್ನ ನೋಡಿದ್ರಿ ನೀವು. ಮತ್ತು ಇನ್ನೊಂದು ಜಾಗ ಏನು ಅಂದರೆ ಲೋಂಗೇವಾಲ ಯುದ್ಧ ಸ್ಥಳ ಅಂತ, ಅದು ನಮ್ಮ ಭಾರತ ಪಾಕಿಸ್ತಾನದ ವಿರುದ್ಧ ಯುದ್ಧದಲ್ಲಿ ಗೆದ್ದಂಥ ಜಾಗ, ಅದ್ರ ಬಗ್ಗೆ ತಿಳ್ಕೊಂಡ್ರಿ ಸ್ನೇಹಿತರೆ. ಬನ್ನಿ ನೋಡೋಣ ಇವತ್ತು ಜೋಧ್ಪುರ್ ನಗರ ಹೇಗಿದೆ ಅಂತ. ಇವಾಗ ನಾವು ನೋಡುವಂಥ ಜಾಗ ಬಂದು ಸ್ನೇಹಿತರೆ ಮೆಹರಾನ್ಗಢ್ ಕೋಟೆ ಅಂತ, ಇದು ಜೋಧ್ಪುರ್ ನಗರದಲ್ಲೇ ಬರುತ್ತೆ. ಬನ್ನಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೆಹರಾನ್ಗಢ್ ಫೋರ್ಟ್, ಒಬ್ಬರಿಗೆ ಎಂಟ್ರೆನ್ಸು 100 ರೂಪಾಯಿ ಈ ಕೋಟೆಯಲ್ಲಿ. ಆಮೇಲೆ ಸೀನಿಯರ್ ಸಿಟಿಸನ್ ಕಾರ್ಡ್ ಇದ್ದಲ್ಲಿ 50 ರೂಪಾಯಿ ಮಾತ್ರ ಕೊಡಬೇಕಾಗತ್ತೆ. ಕ್ಯಾಮ್ರಾಗೆ 100, ವಿಡಿಯೋ ಕ್ಯಾಮ್ರಾಗೆ 200. ಹಾಗೆ ಲಿಫ್ಟ್ ಇದೆ ಇಲ್ಲಿ ನೋಡಿ, ಎತ್ತದಲ್ಲಿರೋ ಕಾರಣ ಲಿಫ್ಟ್ ಸೌಲಭ್ಯ ಇದೆ. ಒಬ್ಬರಿಗೆ 50 ರೂಪಾಯಿ ಮಾತ್ರ. ಮೆಹರಾನ್ಗಢ್ ಫೋರ್ಟು ಜೋಧ್ಪುರ್. ಮೆಹರಾನ್ಗಢ್ ಕೋಟೆ ಭಾರತದಲ್ಲಿಯೇ ಅತಿ ದೊಡ್ಡ ಕೋಟೆಗಳಲ್ಲಿ ಒಂದಾಗಿದೆ. 1459 ರಾವ್ ಜೋಧ ಎಂಬ ಅರಸರು ಈ ಕೋಟೆಯನ್ನು ಕಟ್ಟಿಸಿದ್ರಂತೆ ಸ್ನೇಹಿತರೆ. ಇದಕ್ಕೆ 7 ಪ್ರವೇಶ ದ್ವಾರಗಳಿದೆಯಂತೆ. ಇಲ್ಲಿ ಹಲವಾರು ಆಂಗ್ಲ ಭಾಷೆಯ ಚಿತ್ರಗಳನ್ನು ಚಿತ್ರೀಕರಣ ಮಾಡಲಾಗಿದೆ ಅಂತ ಇಲ್ಲಿನ ಸ್ಥಳೀಯರು ಹೆಮ್ಮೆಯಿಂದ ಹೇಳ್ತಾರೆ. ಈ ಕೋಟೆಯು ಜೋಧ್ಪುರ್ ನಗರದಿಂದ 410 ಅಡಿ ಎತ್ತರದಲ್ಲಿದೆಯಂತೆ. ನಮಗೆ ಕಾಣಿಸ್ತಿರುವಂಥ ದೃಶ್ಯ ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ಕೋಟೆಯ ಅಡಿಪಾಯವನ್ನು ಶ್ರೀ ಕರ್ಣಿ ಮಾತಾ ತಾಯಿಯವರೇ ಹಾಕಿದ್ರಂತೆ ಆ ಕಾಲಕ್ಕೆ. ಕರ್ಣಿ ಮಾತಾ ತಾಯಿಯವರ ಬಗ್ಗೆ ಇಲಿಗಳ ದೇವಾಲಯ ಎಂಬ ಒಂದು ಸಂಚಿಕೆಯಲ್ಲಿ ಮಾಹಿತಿ ಇದೆ ಸ್ನೇಹಿತರೆ. ಮೆಹರಾನ್ಗಢ್ ಕೋಟೆ ಮೇಲೆ ನಿಂತ್ಕೊಂಡ್ರೆ ಇದು ಕಾಣಿಸುವಂಥ ದೃಶ್ಯ ಸ್ನೇಹಿತರೆ. ಇಲ್ಲಿಂದ ನಾವು ಜೋಧ್ಪುರ್ ನಗರವನ್ನು ನೋಡಿದರೆ ಇಲ್ಲಿ ಅಧಿಕ ಪಟ್ಟ ಮನೆಗಳು ನೀಲಿ ಬಣ್ಣದಲ್ಲಿ ಪೇಂಟ್ ಮಾಡಲಾಗಿದೆ. ಅದು ಯಾಕೆ ಅಂದರೆ ನೀಲಿ ಬಣ್ಣ ಬಿಸಿಲಿನ ಶಾಖವನ್ನು ಹೆಚ್ಚಾಗಿ ಹೀರಿಕೊಳ್ಳುವುದಿಲ್ಲ, ಆದ್ದರಿಂದ ನೀಲಿ ಬಣ್ಣವನ್ನು ಬಳಸಲಾಗತ್ತೆ ಅನ್ನೋ ಒಂದು ಮಾತು ಸಹ ಸ್ಥಳೀಕರು ಹೇಳ್ತಾರೆ. ನಾವು ನೋಡ್ತಿರುವಂಥ ದೃಶ್ಯ ಏನಿದೆ, ಇಲ್ಲಿ ಹೆಚ್ಚು ನೀಲಿ ಬಣ್ಣಗಳ ಮನೆಯೇ ಕಾಣಿಸ್ತಾ ಇದೆ ಸ್ನೇಹಿತರೆ. ಹಾಗಾಗಿ ಇದನ್ನು ಬ್ಲೂ ಸಿಟಿ ಆಫ್ ಇಂಡಿಯಾ ಅಂತ ಸಹ ಕರೆಯಲಾಗತ್ತೆ. ಬನ್ನಿ ಕೋಟೆ ಒಳಗಡೆ ಹೇಗಿದೆ ಅಂತ ನೋಡೋಣ. ಗಂಗೌರ್ ಮಾತಾ ತಾಯಿ ಗೌರಿಯ ಸ್ವರೂಪ ಅಂತ ನಂಬಲಾಗತ್ತೆ. ಇದನ್ನು ಶೀಶ್ ಮಹಲ್ ಅಂತ ಕರೆಯಲಾಗತ್ತೆ ಸ್ನೇಹಿತರೆ. ನೋಡಿ, ಇದು ಬಂಗಾರದ ಒಂದು ಹೊದಿಕೆಯಂತೆ ಪ್ರಕಾಶಮಾನವಾಗಿ ಕಾಣಿಸ್ತಾ ಇದೆ. ಅಪೂರ್ವವಾದ ಕೆತ್ತನೆಗಳಿಂದ ಕೂಡಿರುವಂಥ ಜಾಗನೇ ಶೀಶ್ ಮಹಲ್. ಮೆಹರಾನ್ಗಢ್ ಕೋಟೆಗೆ ನೀವು ಭೇಟಿ ನೀಡಿದಲ್ಲಿ ಈ ಒಂದು ಶೀಶ್ ಮಹಲ್ ಅನ್ನೋ ಒಂದು ಜಾಗನ ನೀವು ನೋಡಲೇಬೇಕು ಅಂತ ನಾನು. ಈ ಜಾಗವನ್ನು ಸ್ಥಾಪಿಸಿದ ಶಿಲ್ಪಿಗೆ ಸಾಟಿಯೇ ಇಲ್ಲ ಅಂತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಮುಂದೆ ಕಾಣಿಸುವಂಥ ಒಂದು ದೃಶ್ಯ. ಈ ದೀಪದ ಬೆಳಕಿನಿಂದ ಇದೀ ಶೀಶ್ ಮಹಲ್ಲೇ ಎಷ್ಟು ಪ್ರಕಾಶಮಾನವಾಗಿ ಕಾಣಿಸ್ತಾ ಇದೆ ಅಲ್ವಾ. ಈ ಜಾಗವನ್ನು ಈಗಿನ ಸಮಯದಲ್ಲಿ ಸ್ಥಾಪಿಸಲು ಅಸಾಧ್ಯ ಅನ್ನೋದು ನನ್ನೊಂದು ಅನಿಸಿಕೆ. ಇಲ್ಲಿ ಕಾಣಿಸುವಂಥ ಗೋಡೆಗಳಿಗೆ ಚಿತ್ತಾರದ ಸೊಬಗು ಹೊಂದಿಕೊಂಡಂತಿದೆ. ಆಗಿನ ಕಾಲದಲ್ಲಿಯೇ ನಮ್ಮ ರಾಜ ಮಹಾರಾಜರು ಎಷ್ಟು ಭವ್ಯವಾದ ಒಂದು ಜೀವನವನ್ನು ನಡೆಸಿದ್ರು ಅನ್ನೋಕ್ಕೆ ಇದೇ ಒಂದು ಸ್ಪಷ್ಟವಾದ ಉದಾಹರಣೆ ಸ್ನೇಹಿತರೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಜಾಗ. ಈ ಜಾಗ ರಾಜರ ವಿಶ್ರಾಂತಿ ಗೃಹ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾರೆ. ನೀವು ರಾಜಸ್ಥಾನದಲ್ಲಿ ಯಾವುದೇ ಒಂದು ಕೋಟೆ ಅಥವಾ ಪ್ಯಾಲೇಸ್ಗೆ ಹೋದ ಒಂದು ಪಕ್ಷದಲ್ಲಿ ಅಲ್ಲಿ ರಾಜರು ವಾಸವಾದಂಥ ಸ್ಥಳ ಆಗ್ಬೋದು, ಶೀಶ್ ಮಹಲ್ ಆಗ್ಬೋದು, ಇತರ ಜಾಗಗಳು ಏನೋ ನಿಮಗೆ ಪ್ಯಾಲೇಸ್ ಒಳಗಡೆ ಕಾಣಿಸುತ್ತೆ ಅವೆಲ್ಲವೂ ತುಂಬ ಅದ್ಭುತವಾಗಿರುತ್ತೆ ಸ್ನೇಹಿತರೆ. ನೀವು ಆ ಎಲ್ಲ ಜಾಗವನ್ನು ಖಂಡಿತವಾಗ್ಲೂ ನೋಡಲೇಬೇಕಾದಂಥದ್ದೇ. ರಾಣಿಯರು ಇಲ್ಲಿ ಕೆಳಗಡೆ ನಡೆಯುವಂಥ ದರ್ಬಾರ್ನ ಈ ಜಾಗದಿಂದ ವೀಕ್ಷಿಸ್ತಾ ಇದ್ರಂತೆ. ಅದ್ಭುತವಾಗಿ ಕಟ್ಟಿದ್ದಾರೆ ಸ್ನೇಹಿತರೆ ಎಲ್ಲ ಕಟ್ಟಡ, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಮೆಹರಾನ್ಗಢ್ ಕೋಟೆ ಜೋಧ್ಪುರ್ ನೀವು ನೋಡ್ತಾ ಇರೋದು.
ಎಷ್ಟು ಬೃಹದಾಕಾರವಾಗಿ ಕಟ್ಟಿಸಿರುವಂಥ ಕಟ್ಟಡ ಅಲ್ವಾ ಸ್ನೇಹಿತರೆ ಇದು ಮೆಹರಾನ್ಗಢ್ ಕೋಟೆ. ಒಂದು ಅದ್ಭುತವಾದ ಜಾಗ ಅನ್ಬೋದು. ನಾನು ನೋಡಿರುವಂಥ ಎಷ್ಟೋ ಜಾಗಗಳಲ್ಲಿ ಇದು ತುಂಬ ಅದ್ಭುತವಾಗಿರುವಂಥ ಒಂದು ಜಾಗ ಅಂತೀನಿ. ಇದು ಮೆಹರಾನ್ಗಢ್ ಕೋಟೆ ದೂರದಿಂದ ನೋಡುವಾಗ ಕಾಣಿಸುವಂಥ ಒಂದು ದೃಶ್ಯ. ಬನ್ನಿ ಇಲ್ಲಿಂದ ಮುಂದೆ ಹೋಗೋಣ ಜಸ್ವಂತ್ ತಡ ಅನ್ನೋ ಒಂದು ಜಾಗಕ್ಕೆ, ಅದ್ರ ಬಗ್ಗೆ ಅಲ್ಲೇ ಮಾಹಿತಿ ಕೊಡ್ತೇನೆ. ಜಸ್ವಂತ್ ತಡ ಒಂಬತ್ತು ಗಂಟೆಯಿಂದ ಆರು ಗಂಟೆ ಹೊತ್ತಿದ್ದಿರುತ್ತೆ. ಗೈಡ್ ಫೀ ಇದೆ, ನಾಲ್ಕು ಜನಕ್ಕೆ 100 ರೂಪಾಯಿ, 30 ರೂಪಾಯಿ ಒಬ್ಬರಿಗೆ ಪ್ರವೇಶಕ್ಕೆ. ನೋಡಬಹುದು ಜಸ್ವಂತ್ ತಡ ಆಗಿರುತ್ತೆ ಅಂತ. ಜಸ್ವಂತ್ ತಡ ಎಂಬುದು ಒಂದು ಸ್ಮಾರಕ ಸ್ನೇಹಿತರೆ. ಇದನ್ನು ಮಹಾರಾಜರಾದ ಸರ್ದಾರ್ ಸಿಂಗ್ ಅವರು, ಅವರ ತಂದೆಯಾದ ಮಹಾರಾಜರು ಎರಡನೇ ಜಸ್ವಂತ್ ಸಿಂಗ್ ಅವರ ನೆನಪಿಗೆ ಕಟ್ಟಿಸಿದ್ರಂತೆ. ಈ ಜಾಗ ಅದ್ಭುತವಾಗಿದೆ, ನೋಡ್ತಿದ್ರಲ್ಲ ಮುಂದೆ, ಇದೇ ಜಸ್ವಂತ್ ತಡ ಅಂತ ಸ್ನೇಹಿತರೆ. ಬನ್ನಿ ಇಲ್ಲಿಂದ ಮುಂದೆ ಹೋಗೋಣ ನಾವು ಉಮೇದ್ ಭವನ್ ಪ್ಯಾಲೇಸ್ ಅಂತ, ಆ ಪ್ಯಾಲೇಸ್ ಬಗ್ಗೆ ಅಲ್ಲೇ ಹೆಚ್ಚು ತಿಳ್ಕೊಳ್ಳೋಣ. ಬನ್ನಿ ಮುಂದೆ ಹೋಗೋಣ. ಇವಾಗ ನಾವು ಉಮೇದ್ ಭವನ್ ಪ್ಯಾಲೇಸ್ ಅಂತ ಒಂದು ಜಾಗ ಇದೆ ಸ್ನೇಹಿತರೆ, ಅದನ್ನು ಹೋಗಿ ನೋಡೋಣ ಹೇಗಿದೆ ಅಂತ. ಒಬ್ಬರಿಗೆ ಪ್ರವೇಶಕ್ಕೆ 30 ರೂಪಾಯಿ ಕೊಡಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರೋವಂಥ ಕಟ್ಟಡನೇ ಉಮೇದ್ ಭವನ್ ಪ್ಯಾಲೇಸ್ ಅಂತ. ಉಮೇದ್ ಭವನ್ ಪ್ಯಾಲೇಸ್ನ ಒಂದು ಕಾಲ್ಭಾಗ ಏನಿದೆ ಅದನ್ನು ವಸ್ತು ಸಂಗ್ರಹಾಲಯವನ್ನಾಗಿ ಮಾಡಿದ್ದಾರೆ, ಮ್ಯೂಸಿಯಂ ಅಂತಾರಲ್ಲ. ನೋಡಿ ತುಂಬ ಅದ್ಭುತವಾದಂಥ ಜಾಗ, ಮ್ಯೂಸಿಯಂ ಕೂಡ ತುಂಬ ಚೆನ್ನಾಗಿದೆ. ಮುಂದೆ ಹೋಗೋಣ. ಪುರಾಣ ಕಾಲದಿಂದಲೂ ಪ್ರಸಿದ್ಧವಾದ ಒಂದು ದೇವಸ್ಥಾನ ಓಸಿಯಾ ಮಾತಾ ದೇವಿ ಅಂತಾರೆ. ಅದೊಂದು ದೇವಸ್ಥಾನ ಏನಿದೆ ಜೋಧ್ಪುರ ಹತ್ತಿರ ಬರುತ್ತೆ ಸ್ನೇಹಿತರೆ, 65 ಕಿಲೋಮೀಟ್ರ್ ಸುಮಾರು ಜೋಧ್ಪುರ ನಗರದಿಂದ. ಈ ಒಂದು ದೇವಸ್ಥಾನ ಪುರಾಣ ಕಾಲದಿಂದ ಭಾರಿ ಹೆಸರುವಾಸಿಯಂತೆ. ಹಾಗೆ ನೀವು ಅಂದ್ಕೊಂಡಿದ್ದಂಗೆ ಈ ಜಾಗದ ಬಗ್ಗೆ ಯಾರೂ ಜಾಸ್ತಿ ಮಾತಾಡಿಲ್ಲ. ಬಂದು ತಿಳ್ಕೊಳ್ಳೋಣ ಈ ಜಾಗದ ಬಗ್ಗೆ ಏನಿದೆ ಅಂತ. ಈ ಜಾಗದಲ್ಲಿ ನಾವು ದೇವಿಯ ಸನ್ನಿಧಾನಕ್ಕೆ ಹೋಗಬೇಕು ಅಂದರೆ 150 ಮೆಟ್ಟಲು ಹತ್ತಬೇಕಾಗತ್ತೆ. ಇಲ್ಲಿ ನವದುರ್ಗೆಯರ ಸನ್ನಿಧಾನವಿದೆ ಅಂತ ಸ್ಥಳೀಕರು ಹೇಳ್ತಾರೆ. ಈ ದೇವಸ್ಥಾನ ಬಂದು 8ನೇ ಶತಮಾನದ ಒಂದು ದೇವಸ್ಥಾನ ಅಂತ ಜನ ಅಂತಾರೆ. ಬನ್ನಿ ನೋಡೋಣ ಈ ಜಾಗ ಹೇಗಿದೆ ಅಂತ ಸ್ನೇಹಿತರೆ. ನೀವು ನೋಡ್ತಾ ಇರೋದು ಒಂದು ದೃಶ್ಯ ಏನಿದೆ, ಇದು ಓಸಿಯಾ ಮಾಟ ದೇವಸ್ಥಾನ ಪ್ರವೇಶ ದ್ವಾರ. ಬನ್ನಿ ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ. ಓಸಿಯನ್ ಅನ್ನೋದು ಬಹಳ ಪ್ರಾಚೀನ ಕಾಲದಿಂದ ಇರುವಂಥ ಒಂದು ಹಳ್ಳಿ. ಇದು ಪೌರಾಣಿಕ ಮಹಾತ್ಮೆ ಹೊಂದಿರುವಂಥ ಒಂದು ಜಾಗ. ಜೋಧ್ಪುರ ನಗರದಿಂದ ಸುಮಾರು 68 ಕಿಲೋಮೀಟ್ರ್ ದೂರ ಇದೆ. ಬಸ್ ಸೌಲಭ್ಯ ಇದೆ ಅಂತ ಇಲ್ಲಿ ಸ್ಥಳೀಕರು ಹೇಳ್ತಾರೆ. ನಾವು ಬಂತು ಒಂದು ಪ್ರೈವೇಟ್ ಗಾಡಿನೇ ಮಾಡ್ಕೊಂಡು ಬಂದಿದ್ವಿ. ಅದ್ಭುತವಾದಂಥ ಜಾಗ, ತುಂಬ ಹಳೆಯ ದೇವಸ್ಥಾನ, ಸೂರ್ಯಾಸ್ತ ಆಗ್ತಾ ಇದೆ ಸ್ನೇಹಿತರೆ, ತುಂಬ ಚೆನ್ನಾಗಿದೆ ಈ ಜಾಗ. ಓಸಿಯನ್ ಮಾತಾದೇವಿ ದೇವಸ್ಥಾನ, ಓಸಿಯಾ ಮಾತಾ ದೇವರ ದರ್ಶನ ಪಡ್ಕೊಂಡು ನಾವು ಅಲ್ಲಿಂದ ಮುಂದೆ ಜೋಧ್ಪುರ್ ಬಳಿ ತೆರಳಿದ್ದೇವೆ ಸ್ನೇಹಿತರೆ. ಮನಸ್ಸಿಗೆ ಹಿತವನ್ನು ಕೊಡುವಂಥ ಒಂದು ದೇವಸ್ಥಾನ ಇದು, ಬಹಳ ಪ್ರಾಚೀನ ದೇವಸ್ಥಾನ ಅಂತೇನೆ. ಅದ್ಭುತವಾದಂಥ ಜಾಗ ಸ್ನೇಹಿತರೆ. ಘಂಟಾಗರ್ ಅಂತ ಇದು ಜೋಧ್ಪುರ್ ಮಾರುಕಟ್ಟೆ ಬಳಿ ಇದೆ ಸ್ನೇಹಿತರೆ. ಇದನ್ನು ಸರ್ದಾರ್ ಸಿಂಗ್ ಜಿ ಅನ್ನೋಬ್ರು ಮಹಾರಾಜರು ಕಟ್ಟಿಸಿದ್ರಂತೆ ಆ ಕಾಲಕ್ಕೆ. ಮಿರ್ಚಿ ವಡಾ ಅಂತಾರೆ, ಮಿರ್ಚಿ ವಡಾ ಆಲೂಗಡ್ಡೆ ಮಿರ್ಚಿ ವಡಾ ಅಂತ ಇದು ಜೋಧ್ಪುರಲ್ಲಿ ತುಂಬಾ ಫೇಮಸ್. ಇದು ಘಂಟಾಘರ್ ಬಳಿ ಇರುವ ಮಿಶ್ರಿಲಾಲ್ ಹೋಟೆಲ್ ಅಂತ. ಅಲ್ಲಿ ಲಸ್ಸಿ ತುಂಬಾ ಹೆಸರುವಾಸಿ, ತುಂಬಾ ಚೆನ್ನಾಗಿ ಮಾಡ್ತಾರೆ, ರುಚಿ ಅದ್ಭುತವಾಗಿತ್ತು ಅಂತಾನೆ. ಜೋಧ್ಪುರ್ ಕ್ಲಾಕ್ ಟವರ್ ಬಳಿ ಬರುತ್ತೆ ಅದೇ ಘಂಟಾಘರ್ ಅಂದಲ್ಲ, ಅದು ತುಂಬಾ ರುಚಿಕರವಾಗಿತ್ತು ಲಸ್ಸಿ ಮಾತ್ರ. ವೆರಿ ಫೇಮಸ್ ಇನ್ ಜೋಧ್ಪುರ್. ಅಂಗಡಿ ಹೆಸರು ಚತುರ್ಭುಜ್ ಪರಾಸರಾಮ್ ಅಂತ. ಇಲ್ಲಿ ಗುಲಾಬ್ ಜಾಮೂನ್ ಭಾರಿ ಫೇಮಸ್, 100 ವರ್ಷ ಹಳೆ ಅಂಗಡಿ ಇದು.
ನಾನು ತೆಗೆದುಕೊಂಡ ಸಿಹಿ ತಿಂಡಿ ಏನಿದೆ ಗುಲಾಬ್ ಜಾಮೂನು, ಅದಕ್ಕೆ ದುಡ್ಡು ಕೊಡೋಕ್ಕೆ ಹೋದ್ರು ಸಹ ಅವರು ದುಡ್ಡು ಬೇಡ ಅಂತ ಹೇಳಿದ್ರು, ತಿರಸ್ಕರಿಸಿದ್ರು ಕೊಡೋಕ್ಕೆ ಒತ್ತಾಯ ಮಾಡಿದ ಪಕ್ಷದಲ್ಲಿ. ನಾವು ಕರ್ನಾಟಕದಿಂದ ಬಂದಿದ್ದೀವಿ ಅಂತ ಒಂದು ಮಾತು ಹೇಳಿದ ತಕ್ಷಣ ತುಂಬ ಅಭಿಮಾನದಿಂದ ನೋಡಿಕೊಂಡ್ರು ಸ್ನೇಹಿತರೆ. ಅದು ಅವರ ದೊಡ್ಡತನ. ಈ ಒಂದು ಏನಿದೆ ಈ ಸಂಚಿಕೆ ಇಲ್ಲಿಗೆ ಮುಗೀತು ಸ್ನೇಹಿತರೆ. ಜೋಧ್ಪುರ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಮೌಂಟ್ ಅಬು ತೋರಿಸ್ತೇನೆ. ಅಲ್ಲಿವರೆಗೂ ನಮಸ್ಕಾರ.